ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಲ್ಲಿವರೆಗೂ ಬಂತು ನಿಮ್ಮ ಅಡುಗೆ? ಒಂದ್ 5 ನಿಮಿಷ ವೇಟ್ ಮಾಡಿ, ಬಿಸಿ ಬಿಸಿಯಾಗಿ ಬಡಿಸ್ತೀನಿ. ಡಿನ್ನರ್ ವಿಷಯ ಸೈಡಲ್ಲಿ ಇಡು, ಇವಾಗ ನೀನ್ ನೋಡ್ತಾ ಇದ್ರೆ ಮುದ್ದಾಡ್ಬೇಕನ್ನಿಸ್ತಿದೆ. ಏನಿದು, ಯಾರಾದ್ರೂ ನೋಡ್ತಾರೆ ಬಿಡಿ. ನೋಡಕ್ ಯಾರಿದಾರೀಗ? ದೊಡ್ಡಮ್ಮ ಪ್ರಿಯಾ ಅಮರ್ ಜೊತೆ ಧಾರವಾಡಕ್ಕೆ ಹೋಗಿದ್ದಾರೆ. ಅವ್ರ ಜೊತೆನೆ ಅಲಿವೇಣಿ ಆಂಟಿ ಚಲಪತಿ ಅಂಕಲ್ ಹೋಗಿದ್ದಾರೆ. ಶ್ರೀನಾಥು ದರ್ಶಿನಿ ಹಾಸ್ಪಿಟಲ್ ಇಂದ ಶಾಪಿಂಗ್ ಹೋಗಿದ್ದಾರೆ. ಇವಾಗ ನಾವಿಬ್ರೇ ಇರೋದು. ಓಹೋ, ಅಂದ್ರೆ ಸಮಯ ನೋಡ್ಕೊಂಡೇ ಬಂದಿದ್ದೀರಾ. ಮತ್ತೆ ಈ ತರ ಟೈಮ್ ಜಾಯಿಂಟ್ ಫ್ಯಾಮಿಲಿಲಿ ಇರೋ ಗಂಡ ಹೆಂಡತಿಗೆ ಈಸಿಯಾಗಿ ಸಿಗಲ್ವಲ್ಲ. ಇವಾಗ ನಮ್ಮನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಯಾರು ಇಲ್ಲ. ಏನು, ಶಿಮ್ಲಾಕ್ ಹೋಗೋವರೆಗೂ ಕಾಯಲ್ಲ ಅನ್ಸುತ್ತೆ? ಇಲ್ಲೇ ಹನಿಮೂನ್ ಮಾಡ್ಕೊಳ್ಳೋ ತರ ಕಾಣ್ತೀರಾ. ಗಂಡ ಹೆಂಡತಿ ಏಕಾಂತವಾಗಿದಾರಂದ್ರೆ ಅದಕ್ಕಿಂತ ದೊಡ್ಡ ಹನಿಮೂನ್ ಪ್ಲೇಸ್ ಇನ್ನೊಂದಿಲ್ಲ. ನಾಚಿಕೆನೇ ಇಲ್ಲ ನಿಮ್ಗೆ. ಅದು ಬೇರೆ ಎಲ್ಲೇ ಇದ್ರೂ ಹೆಂಡತಿ ಹತ್ರ ಇರಬಾರ್ದು. ಮಾತ್ ಮಾತಕ್ಕೆ ಸೇರಿಸಿ ಚೆನ್ನಾಗಿ ಉತ್ತರ ಕೊಡೋದ್ ಕಲ್ತಿದ್ದೀರಾ, ತುಂಬಾ ಬದಲಾಗಿದ್ದೀರಾ. ಬದಲಾಯಿಸಿದ್ದು ನೀನೇ ತಾನೆ? ತುಂಬಾ ಒಳ್ಳೆ ಕೆಲ್ಸ. ತಪ್ಪೇನಿದೆ, ಗಂಡ ಹೆಂಡ್ತಿನ ಅಲ್ವಾ, ಕ್ವಾಲಿಟಿ ಟೈಮ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದಾರೆ. ನಾವು ಕೂಡ ಟ್ರೈ ಮಾಡೋಣ. ಸರಿ, ಇವರು ಇಷ್ಟು ಚೆನ್ನಾಗಿರೋದ್ ನೋಡಿದ್ಮೇಲೂ ನಾವು ಟ್ರೈ ಮಾಡ್ದಿರಕ್ಕಾಗತ್ತಾ? ನಿಜನ ಅಂದ್ರೆ ನಿಂಗ್ ಓಕೆನಾ? ಟ್ರೈ ಮಾಡೋದಂದ್ರೆ ಇವ್ರ ತರ ಮಾಡೋದಲ್ಲ, ಇವ್ರು ಮಾಡ್ತಿರೋದನ್ನ ಚೆಡ್ಸಕ್ ಪ್ರಯತ್ನ ಮಾಡೋದು. ಸಾರಿ ರಾಧಿಕಾ, ಗೊತ್ತಿಲ್ಲದೆ ಕೈ ತಾಗ್ಬಿಡ್ತು. ಸಾರಿ ರಾಧಿಕಾ, ಗೊತ್ತಿಲ್ಲದೆ ಕೈ ತಾಗ್ಬಿಡ್ತು, ಬೇಕಂತ ಮಾಡ್ಲಿಲ್ಲ. ಇಟ್ಸ್ ಓಕೆ, ಎಲ್ಲ ನಮ್ಮನೆಯವರಿಂದ. ನಾನು ಆವಾಗಿಂದ ಹೇಳ್ತಾನೆ ಇದ್ದೀನಿ, ಮನೇಲಿ ಯಾರೂ ಇಲ್ಲ, ಪಾಪ ರಾಧಿಕಾ ಕೈಲಾಶ್ಗೆ ಪ್ರೈವಸಿ ಇರುತ್ತೆ, ನಾವು ಲೇಟಾಗಿ ಹೋಗೋಣ ಅಂದೆ, ಕೇಳೋದೇ ಇಲ್ಲ. ನಂಗೇನು ಓಡಾಡಕ್ಕಾಗಲ್ಲ, ಟಯರ್ಡ್ ಆಗಿದೆ, ಬೇಗ ಹೋಗೋಣ ಅಂತ ಒಂದೇ ರಗಳೆ. ಇದೆಲ್ಲ ಯಾಕೆಂದ್ ಗೊತ್ತಾ? ಗುಂಡ್ ಹಾಕೋ ಟೈಮ್ ಆಯ್ತಲ್ಲ, ಅದಕ್ಕೆ. ದಿಸ್ ಇಸ್ ಟೂ ಮಚ್. ಏನೋ ದಿನ ಕುಡಿಯೋ ತರ ಹೇಳ್ತಿದ್ಯಲ್ಲ, ಅವಾಗ ಅವಾಗ ಖುಷಿ ಆದಾಗ ಎರಡ್ ಪೆಗ್ ಹಾಕ್ತೀನಿ ಅಷ್ಟೇ. ಸರಿ ಸರಿ, ಒಟ್ನಲ್ಲಿ ಅವ್ರ ಮೂಡ್ ಎಲ್ಲ ಹಾಳ್ ಮಾಡಿದೆ. ದರ್ಶಿನಿ ಅವ್ರೆ, ಏನ್ ನೀವು?
ಏನ್ ಬ್ರೋ, ನಿನ್ ಲೈಫ್ ಪಾರ್ಟ್ನರ್ ನಿನ್ ಬಿಟ್ಟು ಹೋಗ್ತಿದ್ದಾಳಂತೆ? ಏನಾಯ್ತು ಸಡನ್ ಆಗಿ ಡಲ್ ಆಗ್ಬಿಟ್ರಿ? ಏನಿಲ್ಲ, ಅದು ಊಟದಲ್ಲಿ ಕಲ್ ಸಿಕ್ತು. ಅಯ್ಯಯ್ಯೋ, ಬೇಳೆ ಜೊತೆ ಬಂದಿರ್ಬೇಕು, ಸಾರಿ ರೀ. ಇಟ್ಸ್ ಓಕೆ, ಬಿಟ್ಟಾಕು. ಕಮಾನ್ ರಾಧಿಕಾ, ಬೇಳೆ ಅಂದ್ಮೇಲೆ ಕಲ್ಲು, ಹೂವು ಅಂದ್ಮೇಲೆ ಮುಳ್ಳು ಇದ್ದೇ ಇರುತ್ತಲ್ವಾ? ಏನ್ ಕೈಲಾಶ್, ನಿಜ ಅದನ್ನ ಎತ್ತು ಬಿಸಾಕ್ ಮುಂದೆ ನಡೀತಾ ಇರಬೇಕು. ನಾನೇ ನೋಡ್ಕೊಳ್ಳಿಲ್ಲ ಕೆಲವು ಸಲ ಹಾಗೆ ಬ್ರೋ, ಎಷ್ಟು ಹುಷಾರಾಗಿದ್ರು ಗೊತ್ತಾಗೋದೇ ಇಲ್ಲ. ಫೇಟ್, ಟೈಮ್ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಏನ್ ಟೈಮ್ ಚೆನ್ನಾಗಿರೋದೋ ಏನು, ಆ ಕಲ್ಲು ನನ್ ಗಂಡನ್ ಬಾಯಲ್ಲೇ ಸಿಕ್ಕಾಕೋಬೇಕಾ? ಅದನ್ನ ಕ್ರಷರ್ ಅಲ್ಲಿ ಹಾಕಿ ಪುಡಿ ಪುಡಿ ಮಾಡ್ಬೇಕು. ದರಿದ್ರ ಕಲ್ಲು ಇದೊಳ್ಳೆ ಚೆನ್ನಾಗಿದೆ. ಆ ಕಲ್ಲನ್ನೇ ಯಾಕೆ ಬೈತಾ ಇದ್ದೀರಾ? ಹಾಕಿರೋರ್ಗ್ ಬೈಬೇಕಲ್ವಾ? ಸಾಕು ಸಾಕು, ತಿನ್ನಿ. ಆ ಕಲ್ಲೇನಷ್ಟು ಗಟ್ಟಿಯಾಗಿತ್ತು, ಯಪ್ಪ ಪ್ರಾಣಾನೇ ಹೋಗಿತ್ತು. ಏನ್ ಯೋಚನೆ ಮಾಡ್ತಿದ್ಯಾ? ಅವ್ರು ತುಂಬಾ ಸಂತೋಷವಾಗಿದಾರಲ್ಲ. ಕೆಡ್ಸಾಯ್ತಲ್ಲ, ಇನ್ನು ಏನು? ಅದು ಸಾಕಾಗಿಲ್ಲ. ನಿನ್ ದ್ವೇಷ ಏನು ಅಂತ ಗೊತ್ತಿಲ್ಲ, ಆದ್ರೆ ನೀನ್ ಅವ್ರಿಗೆ ಎಷ್ಟ್ ಕಾಟ ಕೊಟ್ರು ತೃಪ್ತಿನೇ ಇಲ್ಲ, ಅದಂತೂ ಗೊತ್ತಾಗತ್ತೆ. ಅವರು ಒಟ್ಟಿಗೆ ಇದ್ರು ಚೆನ್ನಾಗೇ ಇರ್ತಾರೆ, ಒಬ್ಬೊಬ್ಬ ಇದ್ರು ಹ್ಯಾಪಿ ಆಗಿರ್ತಾರೆ. ಅದೇ ನನಗೆ ಅರ್ಗಿಸ್ಕೊಳಕ್ ಆಗ್ತಿಲ್ಲ. ಅದೆಲ್ಲ ಯಾಕೆ? ಅಮರೇ ರಾಧಿಕಾ ಲವರ್ ಅಂತ ಕೈಲಾಶ್ಗೆ ಹೇಳ್ಬೋದಲ್ವಾ? ಹೇಳ್ತೀನಿ, ಆದ್ರೆ ಸುಮ್ನೆ ಅಲ್ಲ, ಸ್ವಲ್ಪ ಬೂಸ್ಟ್ ಆಡ್ ಮಾಡ್ಬೇಕು. ಅಂದ್ರೆ ಕೈಲಾಶ್ನ ನಾವ್ ಈಸಿಯಾಗಿ ರಾಧಿಕಾಯಿಂದ ಡೈವರ್ಟ್ ಮಾಡಕ್ ಆಗಲ್ಲ ಅಂತ ನಮ್ಗಾಗ್ಲೇ ಅರ್ಥ ಆಗೋಗಿದೆ. ಯಾಕಂದ್ರೆ ಅವನಿಗೆ ನಾವ್ ಎಷ್ಟು ವಿಧವಾಗಿ ಟ್ರೈ ಮಾಡಿದ್ರು ಅದನ್ನ ರಾಧಿಕಾ ಮುಂದೆ ಹೇಳ್ಕೊಳ್ದೆ ಒಬ್ಬನೇ ಟೆನ್ಷನ್ ಮಾಡ್ಕೋತಾನೆ. ಅವನ್ಗೆ ರಾಧಿಕಾ ಮೇಲೆ ಅನುಮಾನ ಬರೋವರೆಗೂ ಅವನು ಹಾಗೆ ಇರ್ತಾನೆ. ಎಸ್, ಅದೇ ಆ ಅನುಮಾನ ಏನ್ ಮಾಡಿದ್ರೆ ಹುಟ್ಕೊಳುತ್ತೆ? ಈ ಫೋನ್ ಮೆಸೇಜ್ಗಳಿಂದ ಅವನ ಎಷ್ಟು ಮಾತ್ರ ಡೈವರ್ಟ್ ಮಾಡ್ಬೋದು. ಇಲ್ಲ, ಇನ್ನು ಇನ್ನೂ ಏನಾದ್ರೂ ಮಾಡ್ಬೇಕು, ಸಮಥಿಂಗ್ ವೆರಿ ಡಿಫ್ರೆಂಟ್. ಏನ್ ಮಾಡೋದು? ಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡಿ, ಇವನೇ ಅಮ್ಮರ್, ನಿನ್ ಹೆಂಡತಿ ಲವರ್ ಅಂತ ಹೇಳ್ಬಿಡು. ಏನಂದೆ? ಡೈರೆಕ್ಟ್ ಆಗಿ ಅಟ್ಯಾಕ? ಎಕ್ಸಾಕ್ಟ್ಲಿ, ಡೈರೆಕ್ಟ್ ಆಗಿ ಅಟ್ಯಾಕೇ ಮಾಡ್ಬೇಕು. ಆದ್ರೆ ಇನ್ಫಾರ್ಮೇಶನ್ ಮಾತ್ರ ಇನ್ಡೈರೆಕ್ಟ್ ಆಗಿ ಕೊಡ್ಬೇಕು. ನನಗ್ ತಲೆ ಬುಡ ಅರ್ಥ ಆಗ್ಲಿಲ್ಲ. ಕೈಲಾಶ್ ಅವನ್ ಪ್ರಾಬ್ಲಮ್ನ ಹೆಂಡತಿಗೆ ಹೇಳಲ್ಲ, ಆದ್ರೆ ನಿಂಗ್ ಹೇಳ್ತಾನೆ. ನನಗ್ಯಾಕೆ ಹೇಳ್ತಾನೆ? ನನ್ಗಾಗ್ಲೇ ಗೊತ್ತಿದ್ದಿಲ್ಲ. ನಿಂಗ್ ಗೊತ್ತಿದೆ ಅಂತ ಕೈಲಾಶ್ ಗೊತ್ತಿಲ್ವಲ್ಲ? ಗೊತ್ತಿಲ್ಲ, ಗೊತ್ತಾದ್ರೂ ನಾನು ಅವನಿಗೆ ಹೆಲ್ಪ್ ಮಾಡಲ್ವಲ್ಲ. ಹೆಲ್ಪ್ ಮಾಡ್ಬೇಕು. ಹೆಲ್ಪ್ ಮಾಡ್ಬೇಕು ಅಂತಂದ್ಮೇಲೆ ನಾವ್ ಈ ಪ್ರಾಬ್ಲಮ್ ಯಾಕೆ ಕ್ರಿಯೇಟ್ ಮಾಡ್ಬೇಕು? ಹೆಲ್ಪ್ ಅಂದ್ರೆ ಸಮಸ್ಯೆನ ಸಾಲ್ವ್ ಮಾಡೋದಲ್ಲ ಶ್ರೀನಾಥ್, ಆ ಸಮಸ್ಯೆನ ದೊಡ್ಡದಾಗ್ ಮಾಡೋದು. ಸಹಾಯ ಮಾಡೋ ಹಾಗ್ ಮಾಡಿ ಅನುಮಾನ ಹುಟ್ಟಿಸೋದು. ಆ ಅನುಮಾನ ಹುಟ್ಕೊಂಡ್ಮೇಲೆ ಅವನ್ ಹುಡುಕ್ತಿರೋದು ಅಮರೇ ಅಂತ ತಿಳಿಸ್ಕೊಡೋದು. ಅವನ್ ಹುಡುಕೋದು ಫೋನ್ ಮಾಡ್ತಿರೋ ನಮ್ಮಂತಾನೆ, ಅಮರ್ನಲ್ವಲ್ಲ. ಅಲ್ಲೇ ನೀನ್ ನಿನ್ ಟ್ಯಾಲೆಂಟ್ ತೋರಿಸ್ಬೇಕಿರೋದು. ಕೈಲಾಶ್ಗೆ ಕಾಲ್ ಮಾಡ್ತಿರೋ ವ್ಯಕ್ತಿ ಮೇಲೆ ಅಲ್ಲದೆ
ಹೌದು ನನ್ನ ಹೆಂಡತಿ ಲವರ್ ಯಾರು ಅನ್ನೋ ಆಲೋಚನೆ ಬರೋ ಹಾಗೆ ಮಾಡಬೇಕು. ಅವನು ಅಮರ್ ಅಂತ ಕೈಲಾಶ್ಗೆ ಗೊತ್ತಾಗ್ಬಿಟ್ರೆ ಆ ವಿಷಯ ರಾಧಿಕಾ ಹೇಳಕ್ಯಾಕೆ ಹಿಂಜರದ್ಲು ಅನ್ನೋ ಡೌಟ್ ಬರಬೇಕು. ಆ ಡೌಟ್ ಬಂದ್ರೆ ಸಾಕು, ಆ ಡೌಟ್ನೇ ನಾವು ದೊಡ್ಡದ್ ಮಾಡಿ ಆಮೇಲೆ ಅವ್ರ ರಿಲೇಷನಲ್ಲಿ ಇದ್ರು ಅಂತ ನಾವು ಪ್ರೂವ್ ಮಾಡಬೇಕು. ಏನು ಐಡಿಯಾ ಚೆನ್ನಾಗಿದೆ, ಆದ್ರೆ ಹೇಗ್ ಪ್ರಯೋಗ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸಿಂಪಲ್. ಹೇಗೆ ಹೇಳ್ತೀನಿ ಕೇಳು. ಇವಾಗ ಅರ್ಥ ಆಯ್ತಾ ಏನ್ ಮಾಡ್ಬೇಕಂತ? ಕ್ರಿಸ್ಟಲ್ ಕ್ಲಿಯರ್ ಆಗಿ ಅರ್ಥ ಆಯ್ತು. ನೀನ್ ತುಂಬಾ ಡೇಂಜರಸ್ ಗೊತ್ತಾ, ಯಾವಾಗ ಯಾವ ಪಾಯಿಂಟ್ ಹಿಡ್ಕೊಂಡು ಹೇಗೆ ಎಳೀತಿ ಅಂತ ಗೆಸ್ ಮಾಡೋದೇ ತುಂಬಾ ಕಷ್ಟ. ಅಷ್ಟು ಕಾನ್ಸಂಟ್ರೇಷನ್ ಇಲ್ಲ ಅಂದ್ರೆ ನನ್ ಹಾಗೆ ಸಾಧಿಸೋದು ಕಷ್ಟ ಆಗ್ಬಿಡಲ್ವಾ? ಅದೆಲ್ಲ ಇರ್ಲಿ, ನಾಳೆ ನಿನ್ ಕೆಲ್ಸ ಆದ್ಮೇಲೆ ಈ ತರ ಪಾಯಿಂಟ್ ಹಿಡ್ಕೊಂಡು ನಂಗೂ ಮೋಸ ಮಾಡಲ್ಲ ತಾನೆ? ಅಷ್ಟೆಲ್ಲ ಭಯ ಪಡ್ಬೇಕಿಲ್ಲ, ಮಾತ್ ಕೊಟ್ಮೇಲೆ ನಾನ್ ತಪ್ಪಲ್ಲ. ತಪ್ಪದೆ ಅನ್ಕೋ. ಒಂದು ವೇಳೆ ಮಿಸ್ ಆಯ್ತು ಅನ್ಕೋ, ನಿನ್ನಷ್ಟು ಲಾಜಿಕ್ ನನಗಿಲ್ಲ ಅಂದ್ರು ನನ್ನ ರಿಯಾಕ್ಷನ್ ತುಂಬಾ ಭಯಂಕರವಾಗಿರುತ್ತೆ. ಅದನ್ನ ನೆನ್ಪಿಟ್ಕೋ. ಇದನ್ನೆಲ್ಲ ಮಾಡ್ತಿರೋದು? ಅವ್ರಿಗೆ ಬೇಕಾಗಿರೋದಾದ್ರೂ ಏನು? ನಾನು ರಾಧಿಕಾ ದೂರ ಆದ್ರೆ ಅವ್ರಿಗೇನು ಲಾಭ? ಯಾಕೆ ಯಾಕೆ ರಾಧಿಕಾ ಮೇಲೆ ಅವ್ರಿಗಿಷ್ಟು ದ್ವೇಷ? ರಾಧಿಕಾ ಮೇಲೆ ನಾನು ಅನುಮಾನ ಪಡಬಾರ್ದು ಅಂತ ಯೋಚನೆ ಮಾಡುವಾಗಲೇ ಅವರು ನನ್ನ ಗೊಂದಲದಲ್ಲಿ ಸಿಕ್ಕಾಕಿಸ್ತಾ ಇದ್ದಾರೆ. ಅವ್ರಿಗೆ ಏನು ಬೇಕು, ಅವ್ರನ್ನ ಹೇಗೆ ಕಂಡುಹಿಡಿಯೋದು, ಅವ್ರು ಯಾರು ಅಂತ ನಾನು ಹೇಗೆ ತಿಳ್ಕೊಳ್ಳೋದು? What bro? Any problem? No bro. No problem. ಹೇಳ್ಬಾರ್ದು ಅಂತನ? ಇಲ್ಲ ನನ್ನ ಹತ್ರ ಹೇಳಿ ಯಾವ ಪ್ರಯೋಜನನೂ ಇಲ್ಲ ಅಂತನ? ಅಂಥದ್ದೇನಿಲ್ಲ bro. I'm fine. No. Something is wrong. ನಿನ್ ರಾಧಿಕಾ ಮುಂದೆ ತುಂಬಾ ಖುಷಿಯಾಗಿರೋ ಹಾಗೆ ನಟಿಸ್ತಾ ಇದೀಯ, ಆದ್ರೆ ನೀನ್ ಖುಷಿಯಾಗಿಲ್ಲ. ಯಾವುದೋ ಒಂದು ವಿಷಯ ನಿನ್ನ ತುಂಬಾ ಇರಿಟೇಟ್ ಮಾಡ್ತಾ ಇದೆ, ಇಲ್ಲ ಯಾರೋ ನಿನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ. ಹಾಗೇನಿಲ್ಲ ಶ್ರೀನಾಥ್. ಹೇಳ್ಕೊಂಡ್ರೆ ದುಃಖ ಕಮ್ಮಿ ಆಗತ್ತೆ ಅಂತ ಎಲ್ರು ಹೇಳ್ತಾರೆ ಬ್ರೋ, ಅದು ನಿಂಗೆ ನಿಜ ಅನ್ಸಿದ್ರೆ ನನ್ನ ಹತ್ರ ಹೇಳ್ಕೋ ಬ್ರೋ. ನನ್ನ ಕೈಯಲ್ಲಿ ಸಾಲ್ವ್ ಮಾಡೋಕ್ಕಾಗುತ್ತೋ ಗೊತ್ತಿಲ್ಲ, ಆದರೆ ಸಲಹೆ ಮಾತ್ರ ಕೊಡ್ಬೋದು. ಆಸ್ ಎ ಫ್ರೆಂಡ್ ಆಗಿ ಯೋಚನೆ ಮಾಡು. ಯಾಕೆ ಬ್ರೋ ಇಷ್ಟೊಂದು ಫೋರ್ಸ್ ಮಾಡ್ತಿದ್ಯಾ? ನಿಜವಾಗ್ಲೂ ಏನಾದ್ರೂ ಇದ್ದಿದ್ರೆ ಹೇಳ್ತಿದ್ನಲ್ಲ. ಅರ್ಥ ಆಯ್ತು ಬ್ರೋ, ನನ್ನ ಬೇರೆ ಒಂಥರ ನೋಡ್ತಾ ಇದೀಯಾ. ನೀನ್ ಯಾರು ಅಂತಾನೆ ನಂಗೆ ಗೊತ್ತಿಲ್ಲ ಬ್ರೋ, ಆದ್ರೆ ದರ್ಶನಿಯಿಂದ ನೀ ನನಗೆ ಪರಿಚಯ ಆಗಿದ್ದು. ನಂಗೆ ಯಾರು ಇಲ್ಲ ಬ್ರೋ. ಹಾಗಿರುವಾಗ ನಂಗೆ ನಿನ್ನ ನೋಡ್ತಿದ್ರೇನೆ ನನಗೂ ಒಂದು ಫ್ಯಾಮಿಲಿ ಇದೆ ಅಂತ ಅನ್ಸತ್ತೆ.
ಅದಕ್ಕೆ ನಿನ್ ಕೇಳದೇನೆ ಹಾಸ್ಪಿಟಲ್ಗೂ ಇನ್ವೆಸ್ಟ್ ಮಾಡ್ದೆ. ಯಾಕೆ ಅಂದ್ರೆ ನೀವೆಲ್ಲ ನಮ್ಮವ್ರೆ ಅನ್ಕೊಂಡೆ ಗೊತ್ತಾ. ಬಟ್ ಎಷ್ಟೇ ಆದ್ರೂ ನಿಮಗ್ ನಾನು ಬೇರೆಯವನೇ ಅಲ್ವಾ ಬ್ರೋ? ನಾವ್ ಯಾವತ್ತೂ ಹಾಗೆ ಅನ್ಕೊಂಡಿಲ್ಲ ಬ್ರೋ. ಮತ್ ನಿನ್ ಪ್ರಾಬ್ಲಮ್ ಏನು ಅಂತ ಯಾಕೆ ಶೇರ್ ಮಾಡ್ಕೋತಾ ಇಲ್ಲ? ನೋಡು, ಪ್ರಾಬ್ಲಮ್ ಇಲ್ಲ ಅಂತ ಮಾತ್ರ ಹೇಳ್ಬೇಡ ಬ್ರೋ. ಯಾಕೆ ಅಂದ್ರೆ ನಾನ್ ಬಂದಾಗಿಂದ ನಿನ್ನ ನೋಡ್ತಾನೆ ಇದ್ದೀನಿ. ಇವತ್ ಹಾಸ್ಪಿಟಲ್ನಲ್ಲೂ ಕೂಡ ಏನೋ ಕಳ್ಕೊಂಡವನ್ ಹಾಗಿದ್ದೆ. ಮೇಲ್ನೋಟಕ್ಕೆ ಖುಷಿಯಾಗಿದೆಯಾ ಅಷ್ಟೇ, ಆದ್ರೆ ಯಾವುದೋ ಟೆನ್ಷನ್ ಅಲ್ಲಿದೆಯಾ? ಯಾಕೋ ಭಯ ಪಡ್ತಿದ್ಯಾ ಬ್ರೋ? ಆಗ್ಲೇ ಕೂಡ ಡಿನ್ನರ್ ಮಾಡ್ಬೇಕಾದ್ರೂ ಯಾವುದೋ ಮೆಸೇಜ್ ನೋಡಿ ಡಿಸಪಾಯಿಂಟ್ ಆದೆ. ಅದನ್ ಕೇಳಿದಕ್ಕೆ ಊಟದಲ್ಲಿ ಕೆಲ್ಸಿಕ್ತು ಅಂತ ಎಸ್ಕೇಪ್ ಆಗ್ಬಿಟ್ಟೆ. ಯಾರೊಬ್ರು ಆ ಊಟದಲ್ಲಿ ಸಿಕ್ಕಿರೋ ಕಲ್ಲು? ನೀನ್ ಯಾಕೆ ಹೀಗಿದ್ಯಾ ಪ್ಲೀಸ್ ಹೇಳು ಬ್ರೋ. ಇವನ್ ಸೈಲೆನ್ಸಿಗೆ ಬೆಂಕಿ ಹಾಕ, ಎಷ್ಟು ಕೇಳಿದ್ರು ಹೇಳ್ತಾನೆ ಇಲ್ವಲ್ಲ. ಓಕೆ ಬ್ರೋ, ಬಿಟ್ಟಾಕು. ನೀನು ಹೇಳಲ್ಲ ಅಂತ ನನ್ಗೆ ಅರ್ಥ ಆಯ್ತು. ಐ ಆಮ್ ಸಾರಿ ನಿನ್ನ ಡಿಸ್ಟರ್ಬ್ ಮಾಡಿದ್ದಕ್ಕೆ. ಆದರೆ ಒಂದು ವಿಷಯ ತುಂಬ ಬೇಜಾರಾಯ್ತು ಬ್ರೋ. ನೀನ್ ನನ್ನ ಸ್ವಂತದೊಂಥರ ನೋಡ್ತಾ ಇಲ್ಲ. ನನಗೇನಾದರೂ ಒಬ್ಬ ತಮ್ಮ ಇದ್ದಿದ್ರೆ ಅದು ನೀನೇ ಆಗಿದ್ರೆ ಆಗ್ಲೂ ನೀನು ಹೀಗೆ ಇಗ್ನೋರ್ ಮಾಡ್ತಾ ಇದ್ಯಾ? ಇರು ಬ್ರೋ. ನನ್ನ ರಾಧಿಕಾನ ಬೇರೆ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಬ್ರೋ. ಫೋನ್ ಮಾಡಿ ನಿನ್ ಹೆಂಡತಿ ನಿನ್ ಜೊತೆ ಇರಲ್ಲ, ಅವಳ ಲವರ್ ಜೊತೆ ಓಡ್ ಹೋಗ್ತಾಳೆ, ನಿನ್ ಜೊತೆ ಆಟ ಆಡ್ತಿದ್ದಾಳೆ, ಮೋಸ ಮಾಡ್ತಿದ್ದಾಳೆ ಅಂತ ತುಂಬಾ ಟಾರ್ಚರ್ ಮಾಡ್ತಾ ಇದಾರೆ. ಏನಾಯ್ತು ಕೈಲಾಶ್, ಏನೇನ್ ಹೇಳ್ತಿರೋದು? ರಾಧಿಕಾಗೆ ಲವರ್ ಇದ್ದಾನ? ಆ ವಿಷಯ ನಿನಗೆ ಗೊತ್ತಾ? ಗೊತ್ತು. ರಾಧಿಕಾ ನನ್ನ ಹತ್ರ ಮುಚ್ಚಿಡ್ದೆ ಎಲ್ಲ ವಿಷಯನೂ ಹೇಳಿದಾಳೆ. ಅದಕ್ಕೆ ಅವಳಂದ್ರೆ ನನಗೆ ಅಷ್ಟೊಂದು ನಂಬಿಕೆ. ಮತ್ತೆ ಇನ್ನೇನ್ ಪ್ರಾಬ್ಲಮ್? ನಿನಗೆ ನಂಬಿಕೆ ಇದ್ರೆ ಆ ಕಾಲ್ಸ್ನ ಇಗ್ನೋರ್ ಮಾಡ್ಬೋದಲ್ವಾ? ಒಂದು ಸಲ ಆದ್ರೆ ಮಾಡ್ಬೋದು, ಆದ್ರೆ ಪದೇ ಪದೇ ಕಾಲ್ ಮಾಡಿ ಫಾಲೋ ಮಾಡಿ ನಮ್ಮ ಮಧ್ಯೆ ಏನ್ ನಡೀತಿದೆ ಅಂತ ತಿಳ್ಕೊಂಡು ಪ್ರತಿ ಕ್ಷಣನೂ ಇರಿಟೇಟ್ ಮಾಡ್ತಿದ್ರೆ ಹೇಗೆ ಬ್ರೋ? ಹ್ಮ್, ಅದು ನಿಜಾನೆ. ಆದ್ರೆ ಏನ್ ಮಾಡ್ತೀಯ? ಅವನ್ ಯಾರು ಅಂತ ಕಂಡುಹಿಡಿಬೇಕು, ಇದನ್ನೆಲ್ಲ ಅವನ್ ಯಾಕೆ ಮಾಡ್ತಿದ್ದಾನೆ ಅಂತ ತಿಳ್ಕೋಬೇಕು. ಅವನ್ ಯಾರು ಅಂತ ಹೇಗ್ ತಿಳ್ಕೊತ್ಯಾ ಬ್ರೋ? ಎನಿ ಕ್ಲೂ? ನೋ ಕ್ಲೂ ಬ್ರೋ, ಅದೇ ನನ್ನ ಫ್ರಸ್ಟ್ರೇಷನ್. ಒಂದ್ ಐಡಿಯಾ ಇದೆ ಬ್ರೋ. ನಿಂಗ್ ಫೋನ್ ಮಾಡ್ತಿರೋನು ರಾಧಿಕಾ ಅವಳ ಲವರ್ ಜೊತೆ ಓಡ್ ಹೋಗ್ತಾಳೆ ಅಂತ ನೀನ್ ಡಿಸ್ಟರ್ಬ್ ಮಾಡ್ತಿದ್ದಾನೆ ಅಲ್ವಾ? ಹಾಗಿರುವಾಗ ನೀನು ಆ ರಾಧಿಕಾ ಲವರ್ ಇದಾನಲ್ಲ ಅವನ್ನೇ ಮೀಟ್ ಮಾಡಿದ್ರೆ ಕೆಲಸ ಮುಗ್ದೋಗತ್ತಲ್ವಾ? ಆದ್ರೆ ರಾಧಿಕಾ ಯಾರನ್ನ ಪ್ರೀತಿಸಿದ್ದು ಅಂತ ನನಗೆ ಗೊತ್ತಿಲ್ಲ ಬ್ರೋ. ರಾಧಿಕನ್ನೇ ಕೇಳು, ಅದ್ರಲ್ಲೇನಿದೆ? ಅವಳು ಗೊತ್ತಿಲ್ಲದೇನೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು. ಹ್ಮ್, ಗೊತ್ತಾದ್ರೇ ಪ್ರಾಬ್ಲಮ್ ಸಾಲ್ವ್ ಆಗೋದು ಬ್ರೋ. ಕೇಳಿದ್ರೆ ಅವಳು ಬೇಜಾರು ಮಾಡ್ಕೋಬಹುದು. ಬ್ರೋ, ನೀನ್ ಹೇಳ್ದೇನೆ ಗೊತ್ತಾದ್ರೆ ಇನ್ನೂ ಫೀಲ್ ಆಗ್ತಾಳೆ. ಅವಳು ನಿನ್ನ ಹತ್ರ ಎಲ್ಲ ವಿಷಯನೂ ಮುಚ್ಚಿಡದೆ ಹೇಳಿದಾಳಲ್ಲ, ಮತ್ತೆ ನೀನ್ ಮುಚ್ಚಿಡೋದು ನ್ಯಾಯನಾ? ಯೋಚನೆ ಮಾಡು.